ದಡ್ಡ ಪ್ರವೀಣ ಅಂತಲೇ ಫೇಮಸ್ ಆಗಿರೋ ರಂಜನ್ ಅವರು ಒಂದು ದೊಡ್ಡ ಸ್ಕ್ಯಾಮ್ನಲ್ಲಿ ಸಿಕ್ಕ ಹಾಕೋಬಿಟ್ಟಿದ್ದಾರೆ ಆ ಸ್ಕ್ಯಾಮಿಂದ ಅವ್ರಿಗೆ ರಿಲೀಸ್ ಯಾವಾಗ ಅಂತ ಅವ್ರನ್ನ ಕೇಳೋಣ ಸದ್ಯಕ್ಕೆ ನಮ್ಮ ಜೊತೆ ದಡ್ಡ ಪ್ರವೀಣ್ ಅಲಿಯಾಸ್ ರಂಜನ್ ಅವರಿದ್ದಾರೆ ಹಲೋ ರಂಜನ್ ಹೇಗಿದ್ದಾರೆ ಸೌಖ್ಯ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಇನ್ನೊಂದು ವಿಷಯ ಉಂಟು ನಮ್ಮ ಟ್ರೈಲರ್ ತ್ರೀ ಲ್ಯಾಕ್ ವ್ಯೂಸ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಿನಿಮಾನು ಸಪೋರ್ಟ್ ಮಾಡಿ ಏಪ್ರಿಲ್ ಹನ್ನೆರಡಕ್ಕೆ ರಿಲೀಸ್ ಆಗ್ತಾಯಿದೆ ಓಕೆ ಸೊ ಅದೇ ನಾನು ಹೇಳ್ತಿದ್ದೆ ಸ್ಕ್ಯಾಮ್ನಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಯಾವ ಸ್ಕ್ಯಾಮ್ನಲ್ಲಿ ಸಿಕ್ಕಾಕೊಂಡಿದ್ದೀರಾ ರಿಲೀಸ್ ಯಾವಾಗ ಸ್ಕ್ಯಾಮಿಂದ ನಿಮಗೆ ಆ್ಯಕ್ಚುಲಿ ಎಜುಕೇಷನ್ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡಿದ್ದೇನೆ ಸದ್ಯ ಓಕೆ ಸೊ ಏಪ್ರಿಲ್ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಸೊ ಅಲ್ಲಿ ನೋಡಬೇಕು ಜನರ ಸಪೋರ್ಟ್ ಬೇಕು ನನಗೆ ಸೀರಿಯಸ್ಲಿ ಸಪೋರ್ಟ್ ಖಂಡಿತ ಸಿಕ್ಕೇ ಸಿಗುತ್ತೆ ನಾವು ನೋಡಿದಾಗ ನಿಮ್ಮನ್ನ ಈಗಲೂ ಕೂಡ ನಿಮ್ಮನ್ನ ದಡ್ಡ ಪ್ರವೀಣ ಅಂತ ಕರೀತಾರೆ ಬಟ್ ನಾನು ಈಗ ನೋಡ್ತಿರ್ಬೇಕು ನಿಮ್ಗೆ ಗಡ್ಡ ಪ್ರವೀಣ ಆಗ್ಬಿಡಿದ್ರ ಈ ಚೇಂಜ್ ಚೇಂಜ್ ಅವ್ರ ಬಗ್ಗೆ ಹೇಳಿ ಚೇಂಜ್ ಅವರ್ ಏನಿಲ್ಲ ಸ್ವಲ್ಪ ದಪ್ಪ ಆಗಿದೆ ಮೀಸೆ ಗಡ್ಡ ಎಲ್ಲ ಸ್ವಲ್ಪ ದಪ್ಪ ಬಂದಿದೆ ಅಷ್ಟೇ ಬೇರೆನಿಲ್ಲ ಅಷ್ಟೇ ಓಕೆ ಸೊ ಈಗ ನಿಮ್ಮನ್ನ ಜನ ಹೊರಗೆ ನೋಡಿದಾಗ ಏನಂತ ಕರೀತಾರೆ ನಿಮ್ಮ ಹೆಸರಿಟ್ ಕರೀತಾರ ಅಥವಾ ಪ್ರವೀಣ ಅಂತ ಕರೀತಾರ ಹೇಗೆ ಅಂತ ನನಗೆ ಆ್ಯಕ್ಚುಲಿ ಎಲ್ಲ ಪ್ರವೀಣ ಅಂತಲೇ ಕರೆಯೋದು ನನ್ನ ಹೆಸರು ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ ಈಗಲೂ ಅಷ್ಟೇ ಈಗಲೂ ಎಲ್ಲರೂ ಪ್ರವೀಣ್ ಅಂತಲೇ ಕರೆಯೋದು ಆಮೇಲೆ ಕೇಳ್ತಾರೆ ನಿಮ್ಮ ಹೆಸರೇನು ಸಾರಿ ನನಗೆ ಪ್ರವೀಣ ಮಾತ್ರ ಗೊತ್ತಿರೋದು ಅಂತ ನನ್ನ ಹೆಸರು ರಂಜನ್ ಅಂತ ಹೇಳೋದು ಆಮೇಲೆ ನಾನು ರಂಜನ್ ಅಂತ ಹೇಳೋದು ಸೊ ಎಲ್ರಿಗೂ ಈಗಲೂ ಒಂದು ಆಗ ಹಂಗಲ್ಲೇ ಸೊ ಪ್ರವೀಣ ಅಂತಲೇ ಫಿಕ್ಸ್ ಆಗಿ ಹೋಗಿದೆ ಈಗ ಈಗ ಮನೆಯಲ್ಲೂ ಕೂಡ ನನ್ನ ಅಕ್ಕನ ಮಕ್ಕಳೆಲ್ಲ ಪ್ರವೀಣ ಅಂತ ಪ್ರವೀಣ ಮಾಮಾ ಅಂತಲೇ ಕರೆಯೋದು ಸೊ ಹಾಗೆ ಹೋಗಿದೆ ದಡ್ಡ ಅಂತ ಯಾರು ವಾ ಅದು ಸೇರ್ ಸೇರ್ಸ್ಕೊಂಡು ಕರೀತಾರೆ ಅದು ಹೇಳ್ಬೇಕಂತಿಲ್ಲ ಸೊ ಅದು ಸೇರಿ ಅದು ಆ್ಯಡ್ ಮಾಡಿ ದಡ್ಡ ಪ್ರವೀಣ ಅಂತಾನೆ ಕರೀತಾರೆ ಸೊ ನಾರ್ಮಲ್ ನಾನು ಬೇರೆ ಕಡೆ ಹೋದರೆ ಪ್ರವೀಣ ಅಲ್ವಾ ಅಂತ ಆ ಥರ ಕೇಳ್ತಾರೆ ಸೊ ಈ ದಡ್ಡ ಪ್ರವೀಣ ಅಂದಾಗ ಬೇಜಾರಾಗುತ್ತಾ ಖುಷಿ ಆಗುತ್ತಾ ನಿಮಗೆ ಹೆಮ್ಮೆ ಆಗುತ್ತೆ ನನಗೆ ಸೀರಿಯಸ್ಲಿ ನನ್ನ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂಡ್ ನನ್ನ ಜೀವನ ಸ್ಟಾರ್ಟ್ ಆಗಿದೆ ಅಲ್ಲಿ ಅಂತ ನಾನು ಅನ್ಕೊಳ್ತೇನೆ ಸೊ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಆಗಲಿ ಬ ಸಿನ್ಮಾ ಫೀಲ್ಡ್ ಆಗಲಿ ಇಲ್ಲ ಆ್ಯಕ್ಟಿಂಗ್ ಆಗಲಿ ಯಾವ ಕಲೆಗೆ ಸಂಬಂಧಪಟ್ಟದಂತ ಹುಲಿ ವೇಷ ಬಿಟ್ಟರೆ ಬಾಕಿ ಯಾವುದಕ್ಕೂ ನಾನು ಇರಲಿಲ್ಲ ಸೊ ಅದರಲ್ಲಿ ನನಗೆ ಇಲ್ಲ ನೀನು ಆಗಬೇಕು ಇಲ್ಲ ಆರ್ಟಿಸ್ಟ್ ಆಗಬೇಕು ಅಂತ ಹೇಳಿ ಕರೆಸಿರೋದೆ ಈ ಪ್ರವೀಣ ಅಂತ ಒಂದು ಕ್ಯಾರೆಕ್ಟರ್ ಸೊ ಅದು ತುಂಬ ಹೆಮ್ಮೆಯನ್ನು ತಗೊಳ್ತೇನೆ ನಾನು ದಡ್ಡ ಪ್ರವೀಣ ಅಂತ ಹೇಳೋದ್ರಲ್ಲಿ ನಂಗೆ ಯಾವುದೇ ಬೇಜಾರಲ್ಲ ನಾನು ಗೆದ್ದಿದೆ ಆ ದಡ್ಡನಲ್ಲಿ ಓಕೆ ಈ ದಡ್ಡ ಪ್ರವೀಣ ಈಗ ಗಡ್ಡ ಪ್ರವೀಣನಾಗಿ ಏನೋ ಒಂದು ಗ್ರಾಜ್ಯುಯೇಷನ್ ಪಡ್ಕೊಂಡು ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಮತ್ತೊಮ್ಮೆ ಈ ಸಿನಿಮಾದಲ್ಲಿ ತಾವೇ ಮುಖ್ಯ ಪಾತ್ರದಲ್ಲಿ ಹೀರೋ ಆಗಿ ಫುಲ್ ಫ್ಲೆಜ್ಡ್ ಕಾಣಿಸ್ಕೋತಾ ಇದ್ದೀರಾ ಎಷ್ಟು ಖುಷಿ ಇದೆ ಜೊತೆಗೆ ಈ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿಯ ಸ್ಪೆಷಾಲಿಟಿ ಏನು ತುಂಬ ಖುಷಿಯಾಗುತ್ತೆ ಆ್ಯಂಡ್ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಸ್ಪೆಷಲಿಟಿ ಏನಂದರೆ ಒಂದು ಎಜುಕೇಷನ್ ಸಬ್ಜೆಕ್ಟ್ ಅಲ್ಲದೆ ಈ ಮೆಸೇಜ್ ಕೊಡೋದರಲ್ಲಿ ನಾವು ಎಂಟ ಎಂಟರ್ಟೈನಿಂಗ್ ವಿತ್ ಎಂಟರ್ಟೈನಿಂಗಾಗಿ ಮೆಸೇಜ್ ಕೊಡುವಂಥ ರೀತಿಯಲ್ಲಿ ಮಾಡಿರ ಮೂಡಿ ಬಂದಂಥ ಸಿನಿಮಾ ಸೊ ಒಂದು ಫ್ಯಾಮಿಲಿಯಾಗಿ ನಾನೊಂದು ಅಂದರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರ್ತೇನೆ ಸೊ ಅಲ್ಲಿ ನಾನು ಅಲ್ಲಿ ಈಗ ಏನು ಹೇಳ್ತಾರೆ ಓದಲಿಕ್ಕೂ ನಾನು ಸ್ವಲ್ಪ ಚುರುಕಾಗಿ ಆ್ಯಂಡ್ ಚುರುಕಾಗಿರುವಂಥ ಹುಡುಗ ಸೊ ಪೇಪರಲ್ಲಿ ಹಾಕ್ತಾಯಿರ್ತೇನೆ ಬೆಳಗ್ಗೆ ಹೊತ್ತಲ್ಲಿ ಪೇಪರ್ ಹಾಕ್ ಹಾಕೋದು ಬರೋದು ತಂಟೆ ಮಾಡೋದು ಮನೆಯಲ್ಲಿ ಹಾಗೀಗೆಲ್ಲ ಸ್ವಲ್ಪ ಒಂದು ಇದೆಲ್ಲ ಇರುತ್ತೆ ಸೊ ಅಂಥ ಒಂದು ಕ್ಯಾರೆಕ್ಟರ್ ಮತ್ತೆ ತುಂಬ ಚುರುಕಾಗಿ ತುಂಬ ಮಾತಾಡುವಂಥ ಒಂದು ಕ್ಯಾರೆಕ್ಟರ್ ಆಗಿದೆ ಇದು ಇನ್ನು ಸ್ಕೂಲ್ನಲ್ಲಿ ಇರ್ಬೇಕಾದ್ರೆ ಸ್ಕೂಲ್ ಪಾತ್ರ ಮಾಡಿದ್ರಿ ಈಗ ಕಾಲೇಜಿಗೆ ಬಂದ ಮೇಲೆ ಕಾಲೇಜ್ ಪಾತ್ರ ಮಾಡಿದ್ದೀರಾ ಸೊ ಇದ್ರ ಬಗ್ಗೆ ಹೇಳೋದಾದರೆ ನಿಮಗೆ ನೀವು ಯಾವ ಒಂದು ಸ್ಥಿತಿಯಲ್ಲಿ ಇರ್ತೀರೋ ಅದಕ್ಕೆ ತಕ್ಕನಾಗೆ ನಿಮ್ಗೆ ಕ್ಯಾರೆಕ್ಟರ್ಗಳು ಸಿಗ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ ಅದು ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅಂದರೆ ಸರ್ಕಾರಿ ಬಂದಿದ್ದು ಅನ್ಎಕ್ಸ್ಪೆಕ್ ಅನ್ಎಕ್ಸ್ಪೆಕ್ಟೆಡ್ಲಿ ನನಗೆ ಯಾಕಂದರೆ ನಾನು ಪಕ್ಕ ರಿಜೆಕ್ಟಡ್ ಪರ್ಸನ್ ನಾನು ಯಾವುದು ಆಡಿಷನಲ್ಲಿ ಸೊ ರಿಷಬ್ ಬಣ್ಣನಿಗೆ ಅಂದರೆ ಇವನಿಗೆ ಆ್ಯಕ್ಟಿಂಗ್ ಬರೋಲ್ಲ ಬಟ್ ಇವನು ಇವನ್ ಕೈಯಲ್ಲಿ ಮಾಡಿಸ್ಬೇಕು ಹೇಗಾದರೂ ಅಂತ ಅವ್ರು ಫಿಕ್ಸ್ ಆಗಿ ಅವ್ರು ಮಾಡಿಸ್ತಾರೆ ಓಕೆ ಆ್ಯಕ್ಟಿಂಗ್ ಸೊ ಅಲ್ಲಿಂದ ಜನರು ನನ್ನನ್ನು ಒಪ್ಕೊಂಡ್ರು ಗೊತ್ತಿಲ್ಲ ಯಾ ಹೇಗೆ ಅಂತೇಳಿ ಸೀರಿಯಸ್ಲಿ ಸೊ ಜನರು ಒಪ್ಕೊಂಡ್ರು ಸೊ ನನಗೆ ಆ್ಯಕ್ಟಿಂಗ್ ಎಲ್ಲ ಕಲಸಿರೋದೆಲ್ಲ ಈಗ ರಿಷಬ್ ಸೊ ಹೇಗೆ ಬ ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ಥರ ಮಾತಾಡಬೇಕು ಅಂದರೆ ಕ್ಯಾಮರಾ ಫೇಸಿಂಗ್ ಈಗ ಅದೇ ಥರ ಕಾಂತಾರದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಮೇತ ನಂಗೆ ಕಲಿಸ್ತಾ ಇದ್ದಾರೆ ಅಂದರೆ ಡೈರೆಕ್ಷನ್ ಕಲಿ ನೋಡು ಈ ಥರ ಈ ಥರ ಅಂತ ಹೇಳಿ ಸೊ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರು ಗೈ ಅವರು ಗೈಡ್ ಮಾಡ್ತಾ ಇದ್ದಾರೆ ನನ್ನನ್ನು ಸೊ ಅಲ್ಲಿಂದ ನನಗೆ ಆ ಚಾನ್ಸಸ್ ಆದಮೇಲೆ ಕಾಂತಾರ ಶೂಟಿಂಗ್ ಆಗ್ತಾಯಿರಬೇಕಾದ್ರೇ ಇದು ಸ್ಕ್ಯಾಮ್ ಸಿನಿಮಾ ಬಂದಿರೋದು ಸೊ ನನಗೇನಂದರೆ ಅಲ್ಲಿ ಯೂಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಒಂದು ಒಂದು ರೇಂಜ್ ಇರಲಿಲ್ಲ ನಾನು ಹೋಗೋ ಕಡೆ ಸೆಟ್ಟಲ್ಲಿ ರೇಂಜ್ ಇರಲಿಲ್ಲ ಆ್ಯಂಡ್ ಬರೋದು ತುಂಬ ಲೇಟ್ ಆಗ್ತಾಯಿತ್ತು ಸೊ ಫೋನ್ ಮಾಡಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ ಅಂದರೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸೊ ಇವ್ರಿಗೆ ಕಾಂಟ್ಯಾಕ್ಟ್ ಇದ್ದೆ ನನಗೆ ಫೋನ್ ಎತ್ತಲಿಕ್ಕೆ ಆಗ್ತಿರಲಿಲ್ಲ ಆ್ಯಂಡ್ ಒಂದು ಸರಿ ಎತ್ತ ಕಾಲ್ ಎತ್ತಿದೆ ಆಮೇಲೆ ನಾನು ಹೇಳಿದೆ ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ ನಾನು ಆಮೇಲೆ ಕರಿಲಿಲ್ಲ ಅಂತ ಹೇಳ್ಕೊಂಡು ಇಟ್ಕೊಂಡು ಆ ಥರ ಇದೆ ಅಂದರೆ ನನಗೆ ಕೇರ್ಲೆಸ್ ಅಂತಲ್ಲ ನಾನು ಆ ಒಂದು ಸಿಟುವೇಶನ್ನಲ್ಲಿ ಆ ಥರ ಇದ್ದೆ ನಾನು ರೇಂಜ್ ಇಲ್ಲ ಆ ಥರ ಬಟ್ ಪಾಪ ಇವರು ವಿಕಾಸ್ ಅಣ್ಣ ಮತ್ತು ಅವ್ರ ಟೀಮ್ ಹೋಲ್ ಟೀಮ್ ತುಂಬ ವೆಯ್ಟ್ ಮಾಡಿದ್ರು ನನಗೋಸ್ಕರ ಇಲ್ಲ ನೀನು ಮಾಡಬೇಕು ಅಂತ ಹೇಳಿ ಒಂದು ಸರಿ ಬೆಂಗ್ಳೂರು ಬಂದೆ ನಾನು ಅಂದರೆ ನನಗೆ ಪ್ರಕಾಶ್ ಅಣ್ಣ ಮತ್ತು ಪ್ರಮೋದ್ ಅಣ್ಣಲ್ಲ ಹೇಳ್ತಾರೆ ಅಲ್ಲಿ ಸೆಟ್ಟಲ್ಲಿ ನಿನಗೆ ಯಾರ್ದು ಫೋನ್ ಬರ್ತಿದೆಯಲ್ಲ ಮಗ ನೀನು ಸ್ವಲ್ಪ ರೆಸ್ಪಾಂಡ್ ಮಾಡು ಯಾಕೆ ರೆಸ್ಪಾಂಡ್ ಮಾಡ್ತಿಲ್ಲ ಸಿನಿಮಾ ಬಂದಾಗೆಲ್ಲ ರೆಸ್ಪಾಂಡ್ ಮಾಡಬೇಕಂತ ಅಣ್ಣ ಹೌದಣ್ಣ ನನಗೂ ಗೊತ್ತು ನಾನು ಮಾಡಬೇಕಂತಲೂ ಇದೆ ಆದರೆ ನಾನು ಇಲ್ಲಿ ರೇಂಜ್ ಇಲ್ಲ ಒಂದು ಕಡೆ ಬರೋ ಅದು ಫೋ ಫೋನ್ ಯೂಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನನಗೆ ಮ ತಿರ್ಗ ಮ ಹೋದರೆ ರೆಸ್ಟು ಓಕೆ ಸೊ ಆ ಥರ ನನಗೆ ಆ ಥರ ಆಗ್ತಿದೆ ಅದಕ್ಕೆ ನನಗೆ ನೋಡುವ ನಾನು ಫೋನ್ ಅಂತ ಒಂದು ನೆಕ್ಸ್ಟ್ ಡೇ ಆಗಬೇಕಾದ್ರೆ ಒಂದು ಫ್ರೀಯಾಗಿ ನಾನು ಫೋನ್ ಮಾಡ್ತೇನೆ ಅವರಿಗೆ ಫೋನ್ ಮಾಡಿ ಎತ್ತಿ ಹೇಳ್ತಾರೆ ಯಾವ್ದು ಯಾವ್ದು ಯಾವಾಗ ಬರ್ತೀರಾ ನೀವು ಹೀಗೆ ಅಂತ ಒಂದು ನಮಗೆ ಒಂದು ಇಲ್ಲಿ ಬೆಂಗಳೂರಲ್ಲಿ ಒಂದು ಪ್ರೋಗ್ರಾಮ್ ಇರುತ್ತೆ ಆವಾಗ ನಾನು ಬಂದಾಗ ಇವರಿಗೆ ಮೀಟಾಗಿ ಕಂಪ್ಲೀಟ್ ಇವರು ಸ್ಟೋರಿ ಎಲ್ಲ ಹೇಳ್ತಾರೆ ನಂಗೆ ಸ್ಟೋರಿ ಕೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಯಿತು ಸ್ಕ್ಯಾಮ್ ಅಂತ ಬಂದಾಗ ಲೈಕ್ ನಾರ್ಮಲಿ ಸ್ಕ್ಯಾಮ್ ಅಂತ ಕೇಳಿದಾಗ ನಾವು ಬರೀ ಈ ಥರ ಸೀರಿಯಸ್ನೆಸ್ಸಲ್ಲೇ ಹೋಗುತ್ತೆ ಆ ಥರ ಬಟ್ ಇದರಲ್ಲಿ ಆಗೋಲ್ಲ ಇದರಲ್ಲಿ ಫ್ಯಾಮಿಲಿ ಎಂಟರ್ಟೈನಿಂಗ್ ಆಗಿದೆ ಸೊ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ನಾನು ಇರ್ತೇನೆ ಆಚೆಗೆ ಸ್ವಲ್ಪ ನನ್ನ ಫ್ರೆಂಡ್ಸ್ ಜೊತೆ ಕ್ಯ ಆ ಒಂದು ಕ್ಯಾರಿಯಲ್ಲಿ ಮೆಸೇಜ್ ಕೊಡುವಂಥ ಆಗಿ ಬಂದಿದೆ ಸೊ ಅದು ಆ ಕತೆ ಕೇಳಿದಾಗ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಆಯಿತು ಏನು ಮಾಡ್ಬೋದಲ್ಲ ಏನೋ ಒಂದು ಚೇಂಜಸ್ ಇದೆ ಇದರಲ್ಲಿ ಆ್ಯಂಡ್ ಇನ್ನೊಂದು ಚುರುಕಾಗಿದೆ ಸೊ ಅದು ಡಿಟ ಆಪೋಸಿಟ್ ನಾನು ಓಕೆ ನಾನು ನನ್ನ ನನ್ನ ಸೈಡ್ ಅಂತ ಹೇಳಿದರೆ ನಾನು ಪ್ರವೀಣ್ ಆ್ಯಕ್ಚುಲಿ ರಿಯಲ್ ಲೈಫಲ್ಲೂ ಪ್ರವೀಣ್ ಓಕೆ ದಡ್ಡ ದಡ್ಡ ನಾನು ಓಕೆ ದಡ್ಡ ಅಂತಲ್ಲ ಅದು ಬ್ಯಾಕ್ ಬ್ಯಾಕ್ ಪೆಂಚರ್ ನಾನು ಸೊ ಇದರಲ್ಲಿ ಒಂದು ಪಾಸಿಟಿವ್ ವೇ ಅಂದರೆ ನನ್ನ ಒಂದು ಇನ್ನೊಂದು ವರ್ಷನ್ ನಾನು ಕಲಿತಾ ಇದ್ದರೆ ಹೇಗಿರ್ಬೋದು ಅಂತ ನನಗೂ ಆಸೆ ಅದು ನೋಡಲಿಕ್ಕೆ ನಾನು ಕಲಿತಾ ಇರಬೇಕು ನಾನು ಒಳ್ಳೆ ಸ್ಮಾರ್ಟ್ ಆಗಿರಬೇಕು ಸೊ ಆ ಥರ ಇದ್ದರೆ ಹೇಗೆ ಅಂತ ಸೊ ಆ ಥರ ಒಂದು ಕತೆ ಬಂದಾಗ ನನಗೆ ತುಂಬ ಆಯಿತು ಆ್ಯಂಡ್ ಈವನ್ ಅವರು ತುಂಬ ವೆಯ್ಟ್ ಮಾಡಿದ್ದಾರೆ ನನಗೆಲ್ಲ ಹೋಗ್ತಾ ಇತ್ತು ತಲೆಗೆ ತುಂಬ ವೆಯ್ಟ್ ಮಾಡಿದ್ದಾರೆ ಅದಲ್ಲದೆ ಸ್ಟೋರಿಯು ಚೆನ್ನಾಗಿದೆ ನನಗೆ ಇನ್ನೊಂದು ಭಯ ಅಂದರೆ ಅಲ್ಲಿ ಶೂಟ್ ಇದ್ದಾಗ ನನಗೆ ಇಲ್ಲಿ ಬರಲಿಕ್ಕಾಗಲ್ಲ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಲಿತಾ ಇದ್ದಾನೆ ಸೊ ನಾನು ವರ್ಕ್ ಮಾಡಿ ಮಾಡ್ತಾ ಇರೋದಲ್ಲ ನಾನು ಕಲಿತಾ ಇದ್ದಾನೆ ಆ್ಯಕ್ಚುಲಿ ಅವರು ಕಲಿಲಿಕ್ಕೋಸ್ಕರನೇ ಕಟ್ದಿರೋದನ್ನು ಸೊ ಕಲಿ ಅದು ಇದು ಹೆಚ್ಚು ಕೆಲಸನೂ ಇರಲಿಲ್ಲ ನನಗೆ ಬಟ್ ನಾನು ಅಲ್ಲಿ ಇರಬೇಕು ನೋಡಬೇಕೆ ಏನೇನು ಅನ್ನ ಏನೋ ಹೇಳ್ತಾ ಇರ್ತಾರೆ ಲೆನ್ಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಕ್ವಶನ್ಸ್ ಹಾಗೀಗೆ ಸೊ ನಾನು ಅಲ್ಲಿ ಇರಬೇಕು ಇಲ್ಲಿ ಬರಲಿಕ್ಕೆ ಹೇಗೆ ಅಂತೇಳಿ ಚಿಂತೆ ಮಾಡ್ತಾ ಇರಬೇಕಾದ್ರೆ ಅದೇ ದೇವರೇ ಒಂದು ದಾರಿ ಕಾಣಿಸ್ತಾನ ಅಂತ ಹೇಳ್ತಾರಲ್ಲ ಅಲ್ಲಿ ಒಂದು ಶೂಟಿಂಗಿಗೆ ಒಂದು ಶೆಡ್ಯೂಲ್ ಆಗ್ತಾರೆ ಗ್ಯಾಪ್ ಬೀಳುತ್ತೆ ಅಲ್ಲಿ ಬ್ರೇಕಾಗಿ ಅಂದರೆ ಶೂಟಿಂಗ್ ಬ್ರೇಕ್ ಬೀಳುತ್ತೆ ಒಂದು ಇಷ್ಟು ದಿನ ಇಲ್ಲ ಶೂಟಿಂಗ್ ಇಲ್ಲ ಅಂತ ಅಂದರೆ ಅಣ್ಣಗೆ ಗಡ್ಡ ಶೇವ್ ಮಾಡಿರ್ತಾರೆ ಅದು ತಿರ್ಗಾ ಬರಬೇಕು ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದಕ್ಕೆ ನಾನು ಅಣ್ಣ ಅಂತ ಹೇಳ್ತೇನೆ ಅಣ್ಣ ಈ ಥರ ಸಿನಿಮಾ ಬಂದಿದೆ ಹೋಗಿ ಮಗ ಅದಕ್ಕೆ ನೀನು ಆಗಲಿ ಕೇಳಬೇಕಿತ್ತಲ್ಲ ಓಕೆ ಅಣ್ಣ ನೀನು ಕೇಳ ಆ ಥರ ಎಲ್ಲ ನೀನು ಸಿನಿಮಾ ಬಂದರೆ ನೀನು ಬಿಡಬೇಡ ಬಿಡಬೇಡನಲ್ಲ ನೀನು ಮಾಡು ಹೇಳಿ ಸೊ ಅಲ್ಲಿಂದ ನಾನು ತಿರ್ಗ ಬೆಂಗಳೂರು ಬಂದು ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಫಿಫ್ಟಿ ಡೇಸ್ ಫಿಫ್ಟಿ ಫಿಫ್ಟಿ ತ್ರೀ ಡೇಸ್ ಐ ಥಿಂಕ್ ಸೊ ಅಲ್ಲಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆ ವರ್ಕ್ಶಾಪ್ ಇದೆ ಸೊ ವರ್ಕ್ಶಾಪ್ ಎಲ್ಲ ತುಂಬ ಎಂಜಾಯ್ ಮಾಡಿದೆ ನಾವು ಓಕೆ ಇನ್ನೂ ಎಜುಕೇಷನ್ ಸಿಸ್ಟಮ್ ಎಷ್ಟು ಇಂಪಾರ್ಟೆಂಟ್ ನಿಮಗೂ ಕೂಡ ಜೊತೆಗೆ ಈಗಿನ ಸಿಚುವೇಶನ್ ನೋಡ್ತಾ ಇದ್ರು ಸೀರಿಯಸ್ಲಿ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ಈಗ ಕಾಲಕ್ಕೆ ಈಗಲೇ ನೋಡಿ ಒಂದು ಅಕ್ಷರ ನಂಗೆ ಇಂಗ್ಲೀಷ್ ಹೇಳಬೇಕಾದ್ರೆ ನಂಗೆ ನಾಲಿಗೆ ತಿರುಗಲ್ಲ ಸೊ ಎಜುಕೇ ಎಜುಕೇಷನ್ ಅಂತ ಹೇಳೋದು ನಮ್ಮ ನಾಲಿಗೆ ಮೂಳೆಗೂ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮ್ಮ ದಿನನಿತ್ಯ ಕಾರ್ಯಗಳಿಗೂ ಈಗ ನೋಡಿ ಎಕ್ಸಾಂಪಲ್ ನಮ್ಮ ಸ್ಕ್ಯಾಮ್ ಬಗ್ಗೆ ಹೇಳಬೇಕಾದ್ರೂ ಈಗ ಸಿನಿಮಾ ಬರ್ತಾ ಇದೆ ಅದಕ್ಕೂ ನಾನು ಸ್ಕ್ಯಾಮ್ ಬಗ್ಗೆ ಲಿಂಕ್ ಮಾಡ್ತಾ ಇದ್ದಾನೆ ಸ್ಕ್ಯಾಮ್ ಬಗ್ಗೆ ಹೇಳಬೇಕಾದ್ರೆ ನೋಡಿ ಏನೋ ಒಂದು ಸ್ಕ್ಯಾಮ್ ನಡೀತಾ ಇರುತ್ತೆ ನಾವೀಗ ದಿನಕ್ಕೆ ಒಂದು ನಾನೀಗ ಬರ್ತಾ ಇರಬೇಕಂದ್ರೆ ಒಂದು ಸಾವಿರಕ್ಕೆ ಸ್ಕ್ಯಾಮ್ ನಡೆದಿ ನಡೆದಿರ್ಬೋದು ಸೊ ಎಜುಕೇಟೆಡ್ ಆದರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಆರ್ ವಿ ಕ್ಯಾನ್ ಕರೆಕ್ಟ್ ದ್ಯಾಟ್ ಅದರ್ವೈಸ್ ಅದು ಹೋಗುತ್ತೆ ನಾ ನಾವೇ ಸೋತೋಗೋದಲ್ಲಿ ನಾವೇ ಸಿಕ್ಕಾಕೊಳ್ಳೋದು ನಾವೇ ಸೋತೋಗ್ತೇವೆ ನಮಗೆ ಗೊತ್ತಿರಲ್ಲ ಇದು ಸ್ಕ್ಯಾಮ ಅಲ್ಲ ಇದೇನೋ ಒಳ್ಳೇದಕ್ಕೆ ಮಾಡ್ತಾ ಇದ್ದಾರಾ ಕೆಟ್ಟದಕ್ಕೆ ಮಾಡ್ತಿದಾರೆ ಗೊತ್ತಿಲ್ಲ ಸೊ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಲೈಫ್ ನಾನು ಮಾಡ್ತಾ ಇದ್ದೇನೆ ಎಕ್ಸಾಮ್ ಎಕ್ಸಾಮ್ ಬರ್ದೇ ನಾನು ಸೊ ಗೊತ್ತಿಲ್ಲ ಅದಕ್ಕೆ ನಾನು ನಿಮ್ಮ ಹತ್ರ ಹೇಳಿದ್ದೇನೆ ನನಗೆ ಎಜುಕೇಶನ್ ಬಗ್ಗೆ ನಾನು ಕೇಳಲೇಬೇಡಿ ನೀವು ಅಂತ ಸೊ ಎಕ್ಸಾಮ್ ಬರ್ದಿದ್ದೇನೆ ನೋಡಬೇಕು ಏನಂತ ಒಳ್ಳೆದಾಗಲಿ ಏನು ನಾವು ಟೀಸರನ್ನು ನೋಡಿದಾಗ ಫುಲ್ಲು ಒಂಥರ ತುಂಬ ಸೀರಿಯಸ್ ಕತೆ ಇರ್ಬೋದು ಅಂತ ನಿಜವಾಗ್ಲೂ ಅನ್ನಿಸ್ತು ಬಟ್ ಟ್ರೇಲರ್ ರಿಲೀಸ್ ಆದಮೇಲೆ ಆ ಮೈಂಡ್ಸೆಟ್ಟಿಗೆ ಚೇಂಜ್ ಆಗೋಯಿತು ಕಾಮಿಕ್ಕೂ ಇದೆ ಈ ಕಡೆ ಸಿಚುವೇಶನ್ ಬಗ್ಗೆಯೂ ಇದೆ ಈ ಕಡೆ ಸೀರಿಯಸ್ ಆಗೂ ಇದೆ ಯಾವ್ದು ಜಾನರ್ ಥರ ಸಿನಿಮಾ ಇದು ಅಂತ ಹೇಳಿ ಅದೇ ನಾನು ಹೇಳಿದೆಲ್ಲ ಆಲ್ರೆಡಿ ಅಂದರೆ ಕಂಪ್ಲೀಟ್ ಎಲ್ಲವೂ ಅಂದರೆ ನಮ್ಮ ಜೀವನದಲ್ಲಿ ಏನೆಲ್ಲ ನಡೀತದೋ ಅದೆಲ್ಲ ಕಂಪ್ಲೀಟಾಗಿ ನಾವು ಮುಂದೆ ಇಟ್ಟಿರೋದು ಲೈಕ್ ಎಂಟರ್ಟೆ ನಾವು ಮೆಸೇಜ್ ಹೇಳಲಿಕ್ಕೆ ಹೋಗಿ ಅದು ಯಾರು ಕೇಳಿಕ್ಕೆ ರೆಡಿ ಇರೋಲ್ಲ ಸೊ ವಿತ್ ಎಂಟರ್ಟೈನ್ಮೆಂಟ್ ಮೆಸೇಜ್ ಕೊಡ್ಲಿಕ್ಕೆ ಹೋದಾಗ ಅಲ್ಲೊಂದು ಅವ್ರಿಗೆ ಅವ್ರು ಕೇಳುವಂಥ ಪೇಷನ್ಸ್ ಇರುತ್ತೆ ಸೊ ನಿಮಗೆ ಎಲ್ಲರೂ ನನಗೆ ಇದಕ್ಕೆ ಕೇಳಿದ್ದಾರೆ ಆ್ಯಕ್ಚುಲಿ ನಾನು ಟೀಸರ್ ರಿಲೀಸ್ ಆದಾಗ ನನಗೆ ತುಂಬ ಜನ ಕೇಳಿದುಂಟು ಏನು ಕಂಪ್ಲೀಟ್ ಸೀರಿಯಸ್ ಅಲ್ಲ ಹೆಸರೇ ಸೀರಿಯಸ್ ಆಗಿದೆ ಸ್ಕ್ಯಾಮ್ ಸೆವೆಂಟಿ ಸೆವೆಂಟಿ ಅಂತ ಕೇಳಿದಾಗೆ ತುಂಬ ಸೀರಿಯಸ್ ಆಗಿದೆ ಅದು ಆ್ಯಂಡ್ ಅದರ ಪೋಸ್ಟ್ರೂ ಸೀರಿಯಸ್ ಅದು ತುಂಬ ತುಂಬ ಹಿಂಗೆ ಅಲ್ಲಿ ಹಿಂಗೆ ನೋಡೋ ಥರ ಇದೆ ಸೊ ಎಲ್ಲವೂ ಸೀರಿಯಸ್ ಆಗಿದೆ ಏನು ಸೀರಿಯಸ್ ಆಗಿ ಮೆಸೇಜ್ ಕೊಡುವಂಥದಾ ಇಲ್ಲ ಇಲ್ಲ ನಾನು ಯಾವಾಗಲೂ ಅದೇ ಹೇಳ್ತಿದೆ ಇಲ್ಲ ಇಲ್ಲ ಎಂಟರ್ಟೈನಿಂಗು ಇದೆ ಅಂದರೆ ನಿಮಗೆ ಕಮರ್ಷಿಯಲ್ ಆಗಿ ನಿಮಗೆ ಒಂದು ಸ್ಟೋರಿನ ಯಾವ ಥರ ಕಾಣಿಸ್ತದೋ ಅದೇ ಅದೇ ಥರ ಇದೆ ಒಂದು ಜನರಲಲ್ಲಿ ಬರೀ ಸ್ಕ್ಯಾಮ್ ಬಗ್ಗೆ ನಾವು ನೋಡ್ತಾ ಹೋಗ್ತಾ ಏನಿಲ್ಲ ಎಲ್ಲವೂ ಸೇರಿಕೊಂಡು ಫ್ಯಾಮಿಲಿ ಎಲ್ಲ ಆಗಿ ಒಂದು ಫ್ರೆಂಡ್ಸ್ ಜೊತೆಲ್ಲ ಇದೆ ನನ್ನದು ಸೊ ಅದೆಲ್ಲ ಇದೆ ಸೊ ಟೋಟಲಿ ಒಂದು ರೌಂಡ್ ಅಲ್ಲಿ ರೌಂಡ್ ಫಿಗರಲ್ಲಿ ಎಲ್ಲವೂ ಸ್ಟೋರಿ ಎಲ್ಲ ಮಿಂಗಲ್ ಆಗಿರುವಂಥ ಒಂದು ಸಬ್ಜೆಕ್ಟ್ ಸ್ಕ್ಯಾಮ್ ಇನ್ನು ನಿಮಗೆ ಸ್ಕೂಲಲ್ಲೇ ಲವರ್ ಇದ್ದರು ಅಂದರೆ ಕಾಳು ಹಾಕ್ತಾ ಇದ್ರಿ ಈ ಸಿನಿಮಾದಲ್ಲೇ ಹೇಗೆ ಅಂತ ಹೇಳಿ ಜೋಡಿ ಇರ್ತಾರಾ ಅಥವಾ ಹೇಗೆ ಅಂತ ಹೇಳಿ ಆ್ಯಕ್ಚುಲಿ ಸ್ಕೂಲ್ ಸ್ಕೂಲ್ ಟೈಮಲ್ಲಿ ಗಾಳ ಅವರು ಸೊ ಇದರಲ್ಲಿ ಅಂದ್ಕೊಳ್ಳಿ ಇರ್ಬೋದು ಕಾಲೇಜಲ್ಲ ಸ್ಕೂಲಲ್ಲಿ ನಾನು ಮಾಡಿದ್ದೇನೆ ಅಂದರೆ ಇಲ್ಲಿ ಬಿಡ್ತೇನೆ ಅಂತ ಸೊ ಅದೇ ಕಾಲೇಜ್ ಅಂದರೆ ಇದರಲ್ಲಿ ಈಗ ಸ್ಟೋರಿಲಿ ಕೆಲವೊಮ್ಮೆ ಇದ್ದು ಇರ್ಬೋದು ಇಲ್ಲದು ಅಂದರೆ ಈಗ ಸ್ಕೂಲ್ ಟೈಮಲ್ಲಿ ಮೆಚೂರ್ ಇಲ್ಲ ಇಲ್ಲಿ ಆಗಿರ್ತವೆ ಸ್ವಲ್ಪ ಸೊ ಮೆಚೂರ್ಡ್ ಆದಾಗ ಅದನ್ನು ಹೇಳ್ಬೋದಾ ಬೇಡಬೋದು ಅಂತ ಭಯ ಇರುತ್ತೆ ಸ್ಕೂಲಲ್ಲಿ ಸ್ಕೂಲಲ್ಲೂ ಹೇಳಿಲ್ಲ ನಾನು ಓಕೆ ಬಟ್ ಆ ನೋಡೋದು ಅದು ಇದೆ ಇಲ್ಲಿ ನನ್ನ ಟೈಮ್ ನನ್ನದೇ ನನಗೆ ಒಂದು ನನ್ನಂಥ ನನಗೆ ಬೇಕಾಗಿರುವ ಟೈಮ್ ಬೇಕು ಸೊ ಆ ಥರ ಎಲ್ಲ ಇದೆ ಸೊ ನಿಮ್ಗೆ ಹೇಗೋ ಅನ್ಕೊಳ್ಬೋದು ಅಲ್ಲಿ ರಿಲೇಶನ್ಶಿಪ್ ಇರ್ಬೋದಾ ಅಲ್ಲ ಫ್ರೆಂಡ್ಸ್ ಆಗಿದಾರಾ ಸಮಥಿಂಗ್ ಎಲ್ಸ್ ಯು ಕ್ಯಾನ್ ನಾವೇನಾದರೂ ಅನ್ಕೋಬೋದು ಓಕೆ ನಾನು ಅನ್ಕೊಂಡೆ ಸ್ಕೂಲಲ್ಲೇ ಮಾಡಿದವ್ರಿಗೆ ಏನೋ ಕಾಲೇಜಲ್ಲಿ ಲವರ್ ಇರಲ್ವಾ ಅಂತ ನಾನು ಅನ್ಕೊಂಡೆ ಓಕೆ ಏನು ಕಾಂತಾರ ಟೂದಲ್ಲಿ ಏನಾದರೂ ಆ್ಯಕ್ಟ್ ಮಾಡ್ತೀರಾ ಹೇಗೆ ಕಾಂತಾರ ಇಲ್ಲ ಆ್ಯಕ್ಟಿಂಗ್ ಇಲ್ಲ ಯಾಕಂದ್ರೆ ಪ್ರೀಕ್ವಲ್ ಮಾಡ್ತಾ ಇದ್ದಾರೆ ಎಲ್ಲರೂ ಹೇಳಿದ್ದಾರೆ ಆಲ್ರೆಡಿ ಸೊ ಅದು ಗೊತ್ತಿರೋದೆ ನೋಡಬೇಕು ಗೊತ್ತಿಲ್ಲ ಇದ್ರೆ ಅದೇ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನೋಡಬೇಕು ಅಂದರೆ ಕಲಿಬೇಕು ನನಗೆ ಇನ್ನು ನೋಡಬೇಕು ಯಾಕಂದರೆ ನನಗೆ ಡೈರೆಕ್ಷನ್ ಅದು ಮಾಡಿದಾಗ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ಕಷ್ಟ ಇದೆ ಸತ್ಯಕ್ಕೂ ಸತ್ಯಕ್ಕೂ ಸೀರಿಯಸ್ಲಿ ಹೇಳೋದಾದರೆ ನಾನು ಎಲ್ಲ 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 ಕೆಲಸವೂ ಕಷ್ಟ ಇದೆ ಆದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನಗೆ ತುಂಬ ಕಷ್ಟ ಇದೆ ಥರ ಕಾಣಿಸ್ತಾ ಇದೆ ಓಕೆ ಅದು ನನಗೆ ಗೊತ್ತಿಲ್ಲ ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂಲಿ ಸೊ ಅದು ಅದರಲ್ಲಿ ನನಗೆ ಕಲಿಬೇಕೇನು ಇನ್ನೂ ಕಲಿಬೇಕು ಅದು ಅದು ಗೊತ್ತಿದ್ರೆ ನಮಗೆ ಆ್ಯಕ್ಟಿಂಗಿಗೂ ಈಸಿ ಸೊ ಅಂದರೆ ಗೊತ್ತಾಗುತ್ತೆ ಯಾವ ಥರ ಹೇಗೆ ಅಂತಲ್ಲ ಸೊ ಅಂತಿದೆ ನೋಡಿ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ನಿಮಗೆ ಒಳ್ಳೇದಾಗಲಿ ಜೊತೆಗೆ ಈ ಸಿನಿಮಾ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಇದೆ ಏಪ್ರಿಲ್ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಮ ಫ್ಯಾನ್ಸ್ಗೆ ಏನಾದ್ರು ಹೇಳೋದಿದ್ರೆ ಫ್ಯಾನ್ಸ್ ಅಂತಿಲ್ಲ ನಮಗೆ ಫ್ರೆಂಡ್ಸ್ ಇರೋದು ಸೊ ನನ್ನ ಎಲ್ಲ ಗೆಳೆಯರಿಗೆ ಹೇಳ್ತಿದ್ದಾನೆ ಅಂದರೆ ಏಪ್ರಿಲ್ ಹನ್ನೆರಡಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಸೊ ಗೆಳೆಯರು ಅಂತ ಹೇಳಿದರೆ ಬರೀ ಇದು ಮಾಡಿದೆ ಅಂದರೆ ಫ್ರೆಂಡ್ಸ್ ಮಾತ್ರ ನೋಡ್ತಾರೆ ಸೊ ಎಲ್ಲ ಎಲ್ಲರಿಗೆ ಹಾಂ ಸೊ ಎಲ್ರಿಗೂ ಗೆಳೆಯರಿಗೆ ಹಾಂ ಅಣ್ಣನ ಅಣ್ಣನವರೇ ಅಕ್ಕನವರೇ ತಂಗಿಯವರೇ ತಮ್ಮನವರೇ ಓಕೆ ಎಲ್ಲ ಹಿರಿಯರಿಗೆ ಹಿರಿಯರಿಗೆ ಹೇಳ್ತಾ ಇದ್ದಾನೆ ನಮ್ಮ ಸಿನಿಮಾ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಏಪ್ರಿಲ್ ಹನ್ನೆರಡರಂದು ರಿಲೀಸ್ ಆಗ್ತಾಯಿದೆ ಎಲ್ಲ ಥಿಯೇಟ್ರ್ಗಳಲ್ಲಿ ಎಲ್ಲರೂ ಹೋಗಿ ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಗೆ ಬೇಕು ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಸೊ ನೋಡಿದ್ರಲ್ಲ ಇದಿಷ್ಟು ಹೀರೋ ಹೀರೋ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗೋದಿಲ್ಲ ಒಂದು ಹೊಸ ಪ್ರಯತ್ನ ನಾವು ಅವ್ರನ್ನ ಸ್ಕೂಲ್ ಟೈಮ್ನಲ್ಲಿ ನೋಡಿದ್ವಿ ಈಗ ಕಾಲೇಜ್ ಟೈಮ್ನಲ್ಲಿ ನೋಡೋಕ್ಕೆ ನಾವೆಲ್ಲರೂ ಕೂಡ ರೆಡಿ ಆಗಿದ್ವಿ ನಾನಂತೂ ನೋಡೋಕೆ ರೆಡಿಯಾಗಿದ್ದೀನಿ ಯಾಕೆಂದರೆ ಆ ಸಾಂಗ್ಗೆ ನಾನು ಸಿಕ್ಕಾಪಟ್ಟೆ ಫ್ಯಾನ್ ಆಗಿದ್ದೆ ಒಳ್ಳೇದಾಗ್ಲಿ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಸಿನಿಮಾ ಇದಿಷ್ಟು ನಟ ರಂಜನ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಕಾವ್ಯಾಕರಣ ಪಿಕ್ಚರ್